चनपट्टन की बल्दिया के रूबरू यानी सीएमसी के रूबरू जेसी रोड में आंखों की अस्पताल तैयार की गई है, जिसे एफएमआई हॉस्पिटल के नाम से मंसूब किया गया है। इस अस्पताल का इफ्तिताही इजलास 5 फरवरी 2017 को शाम 4:30 बजे मुनक्कद किया जाने वाला है, जिसमें इज्जत माप वजीर के आर रमेश कुमार, इज्जत माप वजीर आर रोशन बेग और साबिक वजीर व रुकन असम्बली चनपट्टन सीपी योगेश्वर शामिल होंगे। आज इस सिलसिले में एफएमआई हॉस्पिटल में एक प्रेस कॉन्फ्रेंस मुनक्कद की गई, जिसमें डॉक्टर एफएम मुइनुद्दीन अहमद और डॉक्टर श्रीकांत ने प्रिंट मीडिया और इलेक्ट्रॉनिक मीडिया से गुफ्तगू की। ಅದಕ್ಕೆ ಇಲ್ಲೊಂದು ಸರ್ವಿಸ್ ಮಾಡೋಣ ಅಂತ ಈ ಉದ್ದೇಶದಿಂದ ನಾನು ಇಲ್ಲಿ ಈ ಐ ಸೆಂಟರ್ ಸ್ಥಾಪನೆ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ಇವರು ಡಾಕ್ಟರ್ ಶ್ರೀಕಾಂತ್ ಅವರು, ಇವರು ನೋಡ್ಸು ಚನ್ನಪಟ್ಟಣ ತಾಲೂಕಲ್ಲಿ ಇದೆ, ಅಬ್ಬೂರ್ ದೊಡ್ಡಿ ಅಂತ ಇದೆಲ್ಲ ಅಂದರೆ ಫಸ್ಟ್ ಬಂದುಬಿಟ್ಟು ಕಣ್ಣಿನ ಪರೀಕ್ಷೆ, ಅದಕ್ಕೆ ಕನೆಕ್ಟೆಡ್ ಆಪ್ಟಿಕಲ್ಸ್ ಕಾಂಟ್ಯಾಕ್ಟ್ ಲೆನ್ಸ್ ಬರುತ್ತೆ ಜನರಲ್ ಇದೆ, ತಾವು ಬಂದರೆ ನಿಮಗೆ ಸ್ಪೆಕ್ಟಿಕಲ್ ಇದೆ ಅದು ಚೆಕ್ ಮಾಡಿ ಸ್ಪೆಕ್ಟಿಕಲ್ ಕೊಡ್ತೀವಿ, ಪ್ಲಸ್ ನಿಮ್ಗೆ ಏನಾದರೂ ಚೇಂಜ್ ಇದ್ರೆ ಕಾಂಟ್ಯಾಕ್ಟ್ ಲೆನ್ಸ್. ಇನ್ನು ಅಂದರೆ ಕಣ್ಣಿನ ಕಾಯಿಲೆಗಳು ಬರುತ್ತೆ, ಕಂಜಂಕ್ಟಿವಿಟಿಸ್ ಅಂತಾರೆ, ಬೇರೆ ಐರಿಡೋಸೈಕ್ಲಿಟಿಸ್ ಅಂತಾರೆ, ಗ್ಲಕೋಮಾ ಅಂತಾರೆ, ಅಂಥಕ್ಕೆ ಎಲ್ಲ ಇದ್ದಿದೆ ಫೆಸಿಲಿಟೀಸ್. ಪ್ಲಸ್ ಇದು ಪೊರೆ ಅಂತ ಬರುತ್ತೆ, ಪೊರೆಗೆ ಲೇಟೆಸ್ಟ್ ಆಪರೇಷನ್ ಇದೆ ಡ್ರಾಪ್ ಟೆಕ್ನಿಕ್ ಅಂತ, ನಾವು ಅದರಲ್ಲಿ ಏನು ಇಂಜೆಕ್ಷನ್ ಕೊಡೋದಿಲ್ಲ, ಹೊಲಿಗೆ ಹಾಕೋದಿಲ್ಲ, ಬ್ಯಾಂಡೇಜ್ ಹಾಕೋದಿಲ್ಲ, ಆ ಇದೂ ಇದೆ ಫೆಸಿಲಿಟಿ. ಆ್ಯಂಡ್ ರೆಟಿನಲ್ ಸರ್ವಿಸಸ್ ಅಂತ ಇದೆ, ರೆಟಿನಲ್ ಸರ್ಜರಿ ಚಕ್ರೆಯಿಂದ ನರಗಳು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ಅದಕ್ಕೆ ನಾವು ಅದು ಜಾಸ್ತಿ ಆಗಬಾರ್ದು, ಆ ಕಾಯಿಲೆ ಜಾಸ್ತಿ ಆಗಬಾರ್ದು ಅಂತ ಸ್ಟಾಪ್ ಮಾಡೋಕ್ಕೆ, ಪ್ರಿವೆನ್ಷನ್ ಮಾಡೋಕ್ಕೆ ಲೇಸರ್ಸ್ ಇದೆಯೆಲ್ಲ ಮಾಡ್ತೀವಿ. ಆ ಇದು ಇಲ್ಲಿ ಇರುತ್ತೆ ಟೆಕ್ನಾಲಜಿ, ಆಲ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಗೆಟ್ ದಟ್ ಅಪ್ರೂವ್, ನಾವು ಅದು ಅಪ್ರೂವ್ ಮಾಡ್ಕೊಳ್ತೀವಿ. ಯಶಸ್ವಿನಿ ಕಾರ್ಡ್, ಆಲ್ ಅದ ಇನ್ಶೂರೆನ್ಸಸ್, ಎವ್ರಿಥಿಂಗ್. ಉದ್ದೇಶ ಏನು ಸರ್ ಚನ್ನಪಟ್ಟಣ? ಚನ್ನಪಟ್ಟಣ ಆಯ್ಕೆ ಮಾಡ್ಕೊಂಡು ಉದ್ದೇಶ ನಿಮ್ಮ ಇದು? ನಾನು ಒಂದು ಹೇಳ್ದಲ್ಲ, ನನ್ನ ಜನ್ಮಭೂಮಿ, ನಾನು ಹುಟ್ಟಿದ ಬೆಳೆದಿದ್ದಿಲ್ಲಿ, ನನ್ನ 8th generation, 8th ತಲೆ, 7 generations ಏನಿದೆ ಸೌಕಾರ ಫ್ಯಾಮಿಲಿ ಅಂತ ಇದೆ. ಆ ಫ್ಯಾಮಿಲಿ ಅವನು ನಮ್ಮ ಮುತ್ತಾಟ ಬಂದ್ಬಿಟ್ಟು MRI ಆಗಿದ್ರು, ಆ್ಯಂಡ್ ಸಿಲ್ ಫಾರ್ಮು, ಪೊಲೀಸ್ ಟ್ರೈನಿಂಗ್ ಸ್ಕೂಲ್, ಈ ಹಾಸ್ಪಿಟಲ್ ಎಲ್ಲ, ರೈಲ್ವೆ ಸ್ಟೇಷನ್, 1,000 ರೂಪಾಯಿ ಇಡೀ 1,000 ರೂಪಾಯಿ ಅಲ್ಲಿ ಸೌಕರ್ಯಗಳೆಲ್ಲ ಕೊಟ್ಟಿರೋರು ನಮ್ಮ ಮುತ್ತಾತ. ನಾನೇನು ಮಾಡಿದ್ದೀನಿ, ನಾನೇನು ಮಾಡಿದೆ, ಈಗ ಮಾಡಬೇಕು ಏನಾದರೂ ಅಂತ ಬಂದಿದ್ದೆ. ನಾನು ಬೆಂಗಳೂರಲ್ಲಿ 1,000 ಆಯಿತು, ಈಗ ವಯಸ್ಸು 50 ಆಯಿತು. ಅವ್ರಿಗೆ ಅದು ವಿದೌಟ್ ಗ್ಲಾಸಸ್ ಎಲ್ಲ ಕಾಣಿಸ್ಬೋದು. ಆಮೇಲೆ ನಾವು ಮಾಡೋದು ಅಡ್ವಾನ್ಸ್ ಸರ್ಜರಿ ಮಾಡ್ತೀವಿ. ಅಡ್ವಾನ್ಸ್ ಸರ್ಜರಿ ಅಂದರೆ ಅದಕ್ಕೆ ಏನು ಕೊಡೋದಿಲ್ಲ, ಹೊಲಿಗೆ ಹಾಕೋದಿಲ್ಲ, ಬರೀ ಡ್ರಾಪ್ಸ್ ಹಾಕಿ ಬ್ಯಾಂಡೇಜ್ ಹಾಗೆ ಕಳಿಸ್ತೀವಿ. ಇನ್ನೊಂದೇನೆಂದರೆ ಯೂಶ್ವಲಿ ಈ ಪೊರೆ ಆಪರೇಷನ್ ಮಾಡಿದವ್ರಿಗೆ ಗ್ಲಾಸ್ ಬೇಕಾಗುತ್ತೆ ಓದಕ್ಕೆ, ಹತ್ರ ದೂರದ್ದೆಲ್ಲ ಕಾಣಿಸುತ್ತೆ. FMI ಹಾಸ್ಪಿಟಲ್ ಕಾ ಇಫ್ತಿತಾಹಿ ಇಜ್ಲಾಸ್ 5 ಫರವರಿ 2017 ಕು ಶಾಮ್ 4:30 ಬಜೆ ಮುನಕ್ಕದ್ ಕಿಯಾ ಜಾನೆ ವಾಲಾ ಹೈ, ಜಿಸ್ಮೇ ಇಜ್ಜತ್ ಮಾಪ್ ವಜೀರ್ ಕೆ ಆರ್ ರಮೇಶ್ ಕುಮಾರ್, ಇಜ್ಜತ್ ಮಾಪ್ ವಜೀರ್ ಆರ್ ರೋಶನ್ ಬೇಗ್ ಔರ್ ಸಾಬಿಖ್ ವಜೀರ್ ವ ರುಕನ್ ಅಸೆಂಬಲಿ ಚನ್ನಪಟ್ಟಣ ಸಿಪಿ ಯೋಗೇಶ್ವರ್ ಶಾಮಿಲ್ ಹೋಂಗೆ. ಮೈ ಡಾಕ್ಟರ್ ಎಫ್ ಎಂ ಮೊಯಿನುದ್ದೀನ್ ಅಹಮದ್, ತಕರೀಬನ್ 22 ಸಾಲ ಸೆ ಬೆಂಗಳೂರು ಮೇ FMI ಕ್ಲಿನಿಕ್ ಆ್ಯಂಡ್ ಸರ್ಜಿಕಲ್ ಸೆಂಟರ್ ನಾಮ ಫ್ರೆಸ ಟೌನ್ ಮೇ ಆಂಖೋಂ ಕಿ ಅಸ್ಪತಾಲ್ ಚಲಾ ರಹಾ ಹೂಂ. ಅಬ್ ಇನ್ಶಾಅಲ್ಲಾಹ್ ಚನ್ನಪಟ್ಟಣ ಮೇ ಏಕ ಉಸಿ ಕಿ ಶಾಖ ಖೋಲ್ನೆ ಕಾ ಇರಾದಾ ಕಿಯಾ ಹೂಂ. ಇನ್ಶಾಅಲ್ಲಾಹ್ 5 ಫರವರಿ 4:30 ಬಜೆ ಬದಸ್ತ್ ವಜೀರ್ ಸೆಹತ್ ರಮೇಶ್ ಕುಮಾರ್, ಶ್ರೀ ರಮೇಶ್ ಕುಮಾರ್ಗೆ ಇಸ್ಕಾ ಇಫ್ತತಃ ಹೋಗಾ ಮೆಹಮಾನನ್ ಔರ್ ಇಸ್ ಇಸ್ ಇಫ್ತತಃ ಕೆ ಮೆಹಮಾನ ಖುಸೂಸಿ ಅಲಿ ಜನಾಬ್ ಆರ್ ರೋಶನ್ ಬೇಗ್ ಸಾಹಬ್, ಮಿನಿಸ್ಟರ್ ಫಾರ್ ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಹಜ್ ರಹೆಂಗೆ, ಔರ್ ಉಸ್ ಇಜ್ಲಾಸ್ ಕಿ ಸದಾರತ್ ಶ್ರೀ ಸಿ ಪಿ ಯೋಗೇಶ್ವರ್, ಎಕ್ಸ್ ಮಿನಿಸ್ಟರ್ ಔರ್ ಹಾಲಿ MLA ಚನ್ನಪಟ್ಟಣ ಕಾನ್ಸ್ಟಿಟ್ಯುಯೆನ್ಸಿ ರಹೆಂಗೆ. ಇನ್ಶಾಅಲ್ಲಾಹ್ ಔರ್ ಬಿ ಬಹುತ್ ಸೇ
سیاستدان اور دوسرے افسران انشاءاللہ اس میں تشریف لائیں گے. بنگلور میں آپ خدمت انجام دے رہے تھے، ابھی چنپٹنہ میں خدمت انجام دینے کا ارادہ کیوں کیا؟ جیسا کہ آپ جانتے ہیں کہ میری پیدائش، میری جائے پیدائش یعنی جنم بھومی چنپٹن ہے، اور میں یہیں کھیل کود کر اور یہیں پہ پڑھا لکھا. چنپٹن میرا آبائی وطن ہے، نہ صرف میرا آبائی وطن ہے بلکہ میرے آبا و اجداد بھی، میرے والدین بھی یہیں کے ہیں، اور اس سے زیادہ یہ ہے کہ میرے آبا و اجداد اور میرے والدین کے آخری آرام گاہ اسی چنپٹن میں واقع ہے. تو اس چنپٹن کی مٹی کا مجھ پر ایک طرح کا قرض ہے، وہ قرض اتارنے کے لیے میں ایک چھوٹی سی کہو یا ایک چھوٹی سی حقیر سی کوشش کر رہا ہوں کہ یہاں کے لوگوں کی میں آ کے سروس کروں، خدمات دوں. جیسے کہ آپ نے کہا کہ آپ خدمات کرنے کا دل میں ارادہ رکھے ہیں، یہاں کے غربا کے لیے آپ کا کیا ارادہ ہے؟ یحییٰ صاحب، جیسے شاید میں آپ کو پہلے بھی بتا چکا ہوں کہ انشاءاللہ یہاں کے ہر غریب لوگ اور عوام کے لیے ہر جمعہ صبح 9 بجے سے انشاءاللہ 12:30 بجے تک مفت تخشیش کی جائے گی، اور حتی الامکان مفت ادوائیہ بھی فراہم کیے جائیں گے. اور جہاں تک معذوروں کا سوال ہے، ذہنی معذور، نظر کے معذور یعنی بلائنڈ پیپل، اور پھر جسمانی معذور جو ہوتے ہیں فزیکلی ہینڈی کیپ، ان کے لیے ایک خصوصی رعایت رکھی جائے گی، اور مساجد کے اماموں اور مؤذنوں کے لیے بھی ایک خصوصی رعایت رکھی جائے گی ہماری کلینک میں. یہ نہ ہوتے ہوئے اگر کوئی واقعی میں مستحق ہے اور اس کی شہادت کوئی ہمیں دے رہا ہے، کوئی گواہی دے رہا ہے کہ وہ انسان مستحق ہے، تو انشاءاللہ اس کو نہ صرف رعایتی دام میں کیا جائے گا، اگر ضرورت پڑی تو فری میں بھی سب کچھ کیا جائے گا انشاءاللہ، آپریشن وغیرہ بھی انشاءاللہ. اور میں آپ کے اس میڈیم سے ان سخی لوگوں کو رجوع کرنا چاہتا ہوں، وہ اسپانسر کر سکتے ہیں ایسے آپریشنس جن کو ہم بہت ہی رعایتی داموں میں آفر کریں گے، بہت ہی کم داموں میں. سمجھو ایک آپریشن کی جو بھی قیمت ہوگی اس کے 40% میں یا 50% میں دیں گے. اگر کوئی انسان، کوئی سخی انسان آگے آتا ہے اور اس آپریشن کو اسپانسر کرنا چاہتا ہے تو بھی وہ کر سکتا ہے. ದೇವಸ್ಥಾನ ನಮಗೆ ತುಂಬಾನೇ ಬೇಕು. ನನಗೆ, ನಾನು MBBS ಸೀಟ್ ಸಿಕ್ಕಿದಾಗ ಕಾಲೇಜ್ ಸೇರೋಕ್ಕೆ ಮುಂಚೆ ಒಂದು ವಾರ ನಾನು ಅಲ್ಲೇ ಇದ್ದೆ ಅಬ್ಬೂರಲ್ಲಿ ಬ್ರಹ್ಮಣ್ಯತೀರ್ಥ ಬೃಂದಾವನ ಇದೆ ನಮಗೆ. ಬೆಂಗಳೂರಿನವ್ರಿಗಂತೂ ನಮ್ಮ ಇದಕ್ಕೆ ತುಂಬಾನೇ ಬೇಕು, ತುಂಬ ಪ್ರಶಾಂತವಾದ ಜಾಗ, ತುಂಬ ಚೆನ್ನಾಗಿ ಜಾಗ. ಮಳೂರು ಅಷ್ಟು ನಮಗೆ, ಮಳೂರು ಭಾಳ ಮುಖ್ಯ. ಜನಗಳ ಸೇವೆ ಅದೊಂದೇ ಅದರ ಅದಕ್ಕೋಸ್ಕರ ನಮ್ಮ ಈ ಜಾಗ ನಮ್ಮ ಸ್ನೇಹಿತರದ್ದು ಅದು ಇದೇ ಊರು. ಇನ್ಶಾಲ್ಲಾ ಎಸ್ FMI ಹಸ್ಪತಾಲ್ ಕಾ ಇಫ್ತತಃ 5 ಫೆಬ್ರವರಿ 2017 ಕೋ 4:30 ಬಜೆ ಇನ್ಶಾಲ್ಲಾ ಹೋಗಾ.